ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏದಿನ ಡಾಟ್ ಕಾಮ್. ನಾನು ಜಿ ಎಂ ಪವಿತ್ರ. ಆಡಳಿತ ಪಕ್ಷದ ವಿರುದ್ಧ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ನಡೀತಾ ಇರೋ ಹೋರಾಟ ಅಂತ ಕರೆಯಲಾಗ್ತಾ ಇರುವ 2024 ಲೋಕಸಭಾ ಚುನಾವಣೆಯ ಮೊದಲ ಹಂತ ಶುಕ್ರವಾರ ಮುಗಿದಿದೆ. ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ 21 ರಾಜ್ಯಗಳಲ್ಲಿ ಮತದಾನ ನಡೆದಿದೆ. ಒಟ್ಟು 63.7% ಮತದಾನ ಆಗಿದೆ. ಇದು 2019 ಚುನಾವಣೆಗೆ ಹೋಲಿಸಿದ್ರೆ ಮತದಾನದಲ್ಲಿ ಕುಸಿತವನ್ನ ಕಂಡಿದೆ. ಈ ಕುಸಿತವು ಬಿಜೆಪಿ ಸೋಲಿನ ಮೊದಲ ಗಂಟೆ ಅಂತ ಕೂಡ ಹೇಳಲಾಗ್ತಾ ಇದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಹಂತದಲ್ಲಿ 70% ಮತದಾನವಾಗಿತ್ತು. ಆದರೆ ಈ ಬಾರಿ 63.7% ಮಾತ್ರ ಮತದಾನ ಆಗಿರೋದು. ಬರೋಬ್ಬರಿ 6.3% ಮತಗಳು ಕುಸಿದಿದೆ. ಅದರಲ್ಲೂ ಬಿಜೆಪಿಯೇ ಅಧಿಕಾರದಲ್ಲಿರುವ ಹಾಗೂ ಬಿಜೆಪಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ಹಂಚಿಕೊಂಡಿರುವ ರಾಜ್ಯಗಳಲ್ಲಿ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ಕುಸಿದಿದೆ. ಈ ಕುಸಿತಕ್ಕೆ ಆಡಳಿತಾರೂಢ ಬಿಜೆಪಿ ಮೇಲಿನ ಅಸಮಾಧಾನವೇ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಬಿಜೆಪಿಯಲ್ಲಿ ಈಗ ಆತಂಕವನ್ನು ಸೃಷ್ಟಿ ಮಾಡಿದೆ. ಬಿಜೆಪಿ ಅಧಿಕಾರದಲ್ಲಿರುವ ಅರುಣಾಚಲ ಪ್ರದೇಶ, ಉತ್ತರಾಖಂಡ, ಹರಿಯಾಣ, ಉತ್ತರ ಪ್ರದೇಶ, ಅಸ್ಸಾಂ, ತ್ರಿಪುರ, ಮಣಿಪುರ, ಮಧ್ಯಪ್ರದೇಶ, ರಾಜಸ್ಥಾನ ಹಾಗೂ ಛತ್ತೀಸ್ಗಢ ರಾಜ್ಯಗಳಲ್ಲಿಯೂ ಸಹ ಮೊದಲ ಹಂತದ ಚುನಾವಣೆ ನಡೆದಿದ್ದು ಈ ಎಲ್ಲ ರಾಜ್ಯಗಳಲ್ಲಿ ಮತದಾನದಲ್ಲಿ ಭಾರಿ ಕುಸಿತವಾಗಿದೆ. ಹಾಗೆಯೇ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರದಲ್ಲಿರುವ ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿಯೂ ಸಹ ಹೆಚ್ಚಿನ ಮತದಾರರು ಮತಗಟ್ಟೆಯ ಹತ್ತಿರ ಕೂಡ ಬರಲಿಲ್ಲ. ಅರುಣಾಚಲ ಪ್ರದೇಶವು 2 ಲೋಕಸಭಾ ಸ್ಥಾನಗಳನ್ನು ಹೊಂದಿದ್ದು 2019 82.1% ಮತದಾನ ಆಗಿತ್ತು. ಈ ಬಾರಿ ಕೇವಲ 67.7% ಮತದಾನವಾಗಿದೆ. ಮಧ್ಯಪ್ರದೇಶದ 29 ಕ್ಷೇತ್ರಗಳ ಪೈಕಿ 6 ಸ್ಥಾನಗಳಿಗೆ ಮತದಾನವಾಗಿದ್ದು 2019 74.1% ಮತದಾನ ಆಗಿತ್ತು. ಈ ಬಾರಿ ಕೇವಲ 66.7% ಮತದಾನ ಆಗಿದೆ. ಇನ್ನು ಜನಾಂಗೀಯ ಹಿಂಸಾಚಾರಕ್ಕೆ ಬಲಿಯಾಗಿರುವ ಮಣಿಪುರ ಕೂಡ 2 ಸ್ಥಾನಗಳನ್ನು ಹೊಂದಿದೆ. 2019 82.7% ಮತದಾನ ಆಗಿತ್ತು. ಈ ಬಾರಿ 69.2%ಗೆ ಇದು ಕುಸಿದಿದೆ. ರಾಜಸ್ಥಾನದಲ್ಲಿ 25 ಸ್ಥಾನಗಳಲ್ಲಿ 12 ಕ್ಷೇತ್ರಗಳಿಗೆ ಮತದಾನವಾಗಿದ್ದು 2019 64.0% ಇದ್ದಂಥ ಮತದಾನ ಈಗ 57.3%ಗೆ ಕುಸಿದಿದೆ. ಇನ್ನು ಉತ್ತರಾಖಂಡದಲ್ಲಿ ಒಟ್ಟು 5 ಸ್ಥಾನಗಳಿಗೂ ಸಹ ಮತದಾನ ಆಗಿದೆ. 2019 61.9% ಇದ್ದಂಥದ್ದು ಈಗ ಕೇವಲ 54.6% ಮತದಾನ ಆಗಿದೆ. ಇನ್ನು ಬಿಜೆಪಿಯ ಭದ್ರ ಕೋಟೆನೇ ಆಗಿರುವಂಥ ಇತ್ತೀಚೆಗೆ ಬಿಜೆಪಿ ತನ್ನ ಸಾಧನೆ ಅಂತ ಕೂಡ ಬೊಬ್ಬೆ ಹೊಡೆದು ರಾಮ ಮಂದಿರವನ್ನು ಸಹ ಉದ್ಘಾಟಿಸಿದ ಉತ್ತರ ಪ್ರದೇಶದಲ್ಲಿ 80 ಸ್ಥಾನಗಳ ಪೈಕಿ 8 ಸ್ಥಾನಗಳಿಗೆ ಮತದಾನ ಆಗಿದೆ. ಕೇವಲ 59.5% ಮತದಾರರು ಮಾತ್ರ ಇಲ್ಲಿ ಮತ ಚಲಾಯಿಸಿದ್ದಾರೆ. 2019 ಇದೇ ರಾಜ್ಯದಲ್ಲಿ 66.6% ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದರು. ಇನ್ನು ಛತ್ತೀಸ್ಗಢದಲ್ಲಿ 11 ಸ್ಥಾನಗಳ ಪೈಕಿ 1 ಸ್ಥಾನಕ್ಕೆ ಮತದಾನ ಆಗಿದೆ. ಇಲ್ಲಿ 2019 66.3% ಮತದಾನ ಆಗಿತ್ತು. ಈ ಬಾರಿ 65.3% ಮತ ಚಲಾವಣೆ ಆಗಿದೆ. ಅಸ್ಸಾಂನಲ್ಲಿಯೂ ಸಹ 14 ಸ್ಥಾನಗಳಲ್ಲಿ 5 ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಈ ಮತದಾನ 74.8 ಇದ್ದಿದ್ದು 2019 ಈಗ 72.3%ಗೆ ಕುಸಿದಿದೆ. ತ್ರಿಪುರಾದಲ್ಲಿ 2 ಸ್ಥಾನಗಳಲ್ಲಿ 1 ಸ್ಥಾನಕ್ಕೆ ಮತದಾನ ಆಗಿದೆ. 81.9 ಇದ್ದಂಥ ಪರ್ಸೆಂಟೇಜ್ ಈಗ 80.6ಕ್ಕೆ ಕುಸಿದಿದೆ. ಇನ್ನು ಬಿಜೆಪಿ ತನ್ನ ಮಿತ್ರ ಪಕ್ಷಗಳೊಂದಿಗೆ ಅಧಿಕಾರ ಹಂಚಿಕೊಂಡಿರುವ ಮಹಾರಾಷ್ಟ್ರದ 48 ಕ್ಷೇತ್ರಗಳ ಪೈಕಿ 5 ಸ್ಥಾನಗಳಿಗೆ ಮತದಾನ ಆಗಿದೆ. 64.1%ನಿಂದ 57.8%ಗೆ ಮತದಾನ ಕುಸಿದಿದೆ. ಹಾಗೆಯೇ ಬಿಹಾರದಲ್ಲಿ 40 ಸ್ಥಾನಗಳಲ್ಲಿ 4 ಸ್ಥಾನಗಳಿಗೆ ಮತದಾನ ಆಗಿದ್ದು ಈ ಮತದಾನ 53.6 ಇದ್ದದ್ದು ಈಗ 48.5ಕ್ಕೆ ಕುಸಿದಿದೆ. ಇನ್ನು ರಾಜ್ಯ ಸರ್ಕಾರವೇ ಇಲ್ಲದೆ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ 5 ಸ್ಥಾನಗಳ ಪೈಕಿ 1 ಸ್ಥಾನಕ್ಕೆ ಮತದಾನ ಆಗಿದೆ. ಮತದಾನವು 2019 70.2% ಇದ್ದದ್ದು ಈಗ 65.2ಕ್ಕೆ ಕುಸಿದಿದೆ. ಲಕ್ಷದ್ವೀಪದಲ್ಲಿ ಈ ಬಾರಿ 59% ಮತದಾನ ಆಗಿದೆ. 2019 85.2% ಮತದಾನ ಆಗಿತ್ತು. ಮಿಜೋರಾಂನ 1 ಸ್ಥಾನಕ್ಕೆ 56.6%, 2019 ಇದು 63.1% ಇತ್ತು. ನಾಗಾಲ್ಯಾಂಡ್ನ 1 ಸ್ಥಾನಕ್ಕೆ 56.9% ಮತದಾನ ಆಗಿದೆ. ಇದೇ ಸಂಖ್ಯೆ 2019 83% ಇತ್ತು. ಪುದುಚೇರಿಯ 1 ಸ್ಥಾನಕ್ಕೆ 73.8% ಮತದಾನ ಆಗಿದೆ. ಆದರೆ 2019 81.2% ಮತದಾನ ಆಗಿತ್ತು. ಇನ್ನು ಸಿಕ್ಕಿಂನ 1 ಸ್ಥಾನಕ್ಕೆ 81.4% ಆಗಿದ್ದಂಥ ಮತದಾನ ಈ ಬಾರಿ 75.1%ಗೆ ಕುಸಿತ ಆಗಿದೆ.
ಡಿಎಂಕೆ ಅಧಿಕಾರದಲ್ಲಿರುವ ತಮಿಳುನಾಡಿನ 39 ಸ್ಥಾನಗಳಿಗೂ ಮತದಾನ ಆಗಿದ್ದು 67.2% ಮತದಾನ ಆಗಿದೆ. ಕಳೆದ ಚುನಾವಣೆಯಲ್ಲಿ 72.4% ಮತದಾನ ಆಗಿತ್ತು. ಇನ್ನು ಟಿಎಂಸಿ ಭದ್ರಕೋಟೆಯಾಗಿರುವಂತಹ ಪಶ್ಚಿಮ ಬಂಗಾಳದಲ್ಲಿ 42 ಸ್ಥಾನಗಳ ಪೈಕಿ 3 ಸ್ಥಾನಗಳಿಗೆ 77.6% ಮತದಾನ ನಡೆದಿದೆ. ಇದು 2019ರಲ್ಲಿ 84.8% ಇತ್ತು. ಇದೆಲ್ಲದರ ನಡುವೆ ಮೇಘಾಲಯದಲ್ಲಿ ಮತದಾನದ ಪ್ರಮಾಣ ಹೆಚ್ಚಾಗಿದೆ. ಅಲ್ಲಿನ 2 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು 74.5% ಮತದಾನ ಆಗಿದೆ. 2019ರಲ್ಲಿ ಇದು 71.4% ಇತ್ತು. ಇನ್ನು ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮತದಾನದಲ್ಲಿನ ಭಾರೀ ಕುಸಿತ ಬಿಜೆಪಿಯಲ್ಲಿ ಭಯವನ್ನು ಹುಟ್ಟಾಕ್ತಾ ಇದೆ. ಇದಷ್ಟೇ ಅಲ್ಲದೆ ಮೊದಲೇ ಬಿಜೆಪಿ ಗೆಲ್ಲೋದು ಕಷ್ಟ ಎನ್ನುವಂಥ ಪರಿಸ್ಥಿತಿ ಇದ್ದಂಥ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೇ ಇರುವಂಥ ರಾಜ್ಯಗಳಲ್ಲೂ ಸಹ ಬಿಜೆಪಿಗೆ ಮತ ಹಾಕುವವರಲ್ಲಿ ಹೆಚ್ಚಿನವರು ಮತಗಟ್ಟೆಗಳಿಗೆ ಬಂದಿಲ್ಲ ಅನ್ನೋದು ಬಿಜೆಪಿಗೆ ಮತ್ತಷ್ಟು ಆತಂಕವನ್ನು ತಂದುಕೊಂಡಿದೆ. 2019ರ ಚುನಾವಣೆಯಲ್ಲಿನೇ ಬಿಜೆಪಿ ಸೋಲತ್ತೆ ಅಂತ ರಾಜಕೀಯ ತಜ್ಞರು ಹಾಗೂ ಕೆಲ ಸಮೀಕ್ಷೆಗಳು ಅಭಿಪ್ರಾಯ ಆಗಿತ್ತು. ಮೋದಿ ಅಲೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಆದರೆ ಅದೇ ಸಮಯದಲ್ಲಿ ನಡೆದಂಥ ಪುಲ್ವಾಮಾ ದಾಳಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋಕೆ ಕಾರಣ ಆಯಿತು. ಆದರೆ ಈಗ ಮೋದಿ ಅವರಿಗಿದ್ದಂಥ ವರ್ಚಸ್ಸು ಮತ್ತಷ್ಟು ಕುಸಿದಿದೆ. ಹೀಗಾಗಿನೇ ಕರ್ನಾಟಕವೂ ಸೇರಿದಂತೆ ನಾನಾ ರಾಜ್ಯಗಳಲ್ಲಿ ಬಿಜೆಪಿ ಇತರ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಕೈಜೋಡಿಸೋ ಕಸರತ್ತು ನಡೆಸ್ತಿತ್ತು. ಇತ್ತೀಚಿನ ಸಮೀಕ್ಷೆಗಳು ಕೂಡ ಬಿಜೆಪಿ 230 ಸ್ಥಾನಗಳನ್ನು ಪಡೆಯೋದು ಕಷ್ಟ ಅಂತ ಹೇಳ್ತಾ ಇದೆ. ಪ್ರಧಾನಿ ಮೋದಿಯವರು ದಿನಕ್ಕೆ 3 ರಾಜ್ಯಗಳನ್ನು ಸುತ್ತಾ ಪ್ರಚಾರ ಮಾಡ್ತಾ ಇರೋದ್ರ ನಡುವೆನೂ ಸಹ ಮೊದಲ ಹಂತದ ಮತದಾನದಲ್ಲಿ ಭಾರೀ ಕುಸಿತ ಆಗಿರೋದು ಬಿಜೆಪಿಯ ನಿದ್ದೆಗೆಡಿಸ್ಬಿಟ್ಟಿದೆ. ಬಿಜೆಪಿಗೆ ಮತ ಹಾಕುವವರೇ ಹೆಚ್ಚಾಗಿ ಮತಗಟ್ಟೆಯಿಂದ ದೂರ ಉಳಿತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರದ ಅಬ್ಬರ, ಮೋದಿ ವರ್ಚಸ್ಸು ಕುಸಿದಿದೆ. ಮಣಿಪುರದಲ್ಲಿ ಹಿಂಸಾಚಾರಕ್ಕೆ ಬಿಜೆಪಿನೇ ಪ್ರಚೋದನೆ ನೀಡಿತ್ತು ಅನ್ನೋ ಆರೋಪಗಳು ಸಹ ಇದೆ. ಹೀಗಾಗಿ ಅಲ್ಲಿನ ಜನರು, ಅದರಲ್ಲೂ ಬಿಜೆಪಿಗೆ ಮತ ಚಲಾಯಿಸಿದಂಥ ಪ್ರಬಲ ಸಮುದಾಯ ಮೈತೇಯಿಗಳು ಮತದಾನದಿಂದ ದೂರ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಸ್ಸಾಂನಲ್ಲಿಯೂ ಸಿಎಎ ವಿರೋಧಿ ಅಲೆಯು ಮತದಾರರು ಮತಗಟ್ಟೆಯಿಂದ ದೂರ ಉಳಿಯುವಂತೆ ಮಾಡಿದೆ. ಬಿಜೆಪಿಗೆ ನೆಲೆಯೇ ಇಲ್ಲದ ತಮಿಳುನಾಡಲ್ಲಿ ಅಷ್ಟೂ ಸ್ಥಾನಗಳನ್ನು ಇಂಡಿಯಾ ಮೈತ್ರಿಕೂಟ ಗೆಲ್ಲತ್ತೆ ಅನ್ನೋದು ಬಹುತೇಕ ಖಚಿತ ಆಗಿದೆ. ಉಳಿದ ರಾಜ್ಯಗಳಲ್ಲಿಯೂ ಬಿಜೆಪಿ ವಿರುದ್ಧ ಜನರು ಅಸಮಾಧಾನಗೊಂಡಿದ್ದಾರೆ. ರಾಮ ಮಂದಿರ, ಹಿಂದುತ್ವಕ್ಕಾಗಿ ಮತ ಹಾಕುವವರು ಮತಗಟ್ಟೆಯಿಂದ ಹೊರಗುಳಿದಿದ್ದಾರೆ. ಇದೆಲ್ಲವೂ ಸಹ ಬಿಜೆಪಿಗೆ ಈಗ ಆತಂಕ ಆಗೋಗ್ಬಿಟ್ಟಿದೆ. ಇನ್ನು 6 ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಜೂನ್ 4ರ ಫಲಿತಾಂಶ ಏನಾಗಲಿದೆ ಚುನಾವಣಾ ಕಣ ಉತ್ತರ ನೀಡಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.